ಬೆಳಗಾವಿ ಪ್ಯಾಸ್ ಫೌಂಡೇಶನ್ ಸಂಸ್ಥೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಲು ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೆರೆ ಬಾವಿಗಳ ಜೀರ್ಣೋದ್ಧಾರ ಮಾಡಿ ಜನಮೆಚ್ಚುವ ಕಾರ್ಯ ಮಾಡುವಲ್ಲಿ ನಿರತವಾಗಿದೆ. ದೂರದರ್ಶನದೊಂದಿಗೆ ಟೀಚರ್ಸ್ ಕಾಲೋನಿ ನಿವಾಸಿ ಶಿಲ್ಪಾ ಹಿತ್ತಲಕೇರಿ, ನಮ್ಮ ಕಾಲೋನಿಯಲ್ಲಿರುವ ಹಳೆ ಬಾವಿಯನ್ನು ಜೀರ್ಣೋದ್ಧಾರ ಮಾಡಿ ನಮಗೆಲ್ಲ ನೀರಿನ ಅನುಕೂಲ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಏನು ಉಪಯೋಗ ಆಗ್ದಂಗೆ ಆಗಿತ್ತು ರೀ. ಈಗ ಪ್ಯಾಸ್ ಫೌಂಡೇಶನ್ದವರೆಲ್ಲ ಅವರು ತಮ್ಮ ಇದರಲ್ಲೇ ತೊಗೊಂಡು ಎಲ್ಲ ರಿನೋವೇಷನ್ ಮಾಡತ್ತಾರು. ಇದರಿಂದ ನಮ್ಮ ಖಾಸಬಾಗ್ ಟೀಚರ್ಸ್ ಕಾಲೋನಿ ಎಲ್ಲ ಇದಕ್ಕೆ ಏರಿಯಾಕ್ಕೆ ಇದರದ್ದು ಭಾಳ ಉಪಯೋಗ ಆಗತ್ತೈತಿ. ಅವ್ರದ್ದು ನಾವು ಭಾಳ ಆಭಾರಿ ಇದ್ದೀವಿ. ಅವ್ರಿಗೆ ಚಲೋ ಕೆಲಸ ಮಾಡತ್ತಾರ ಅಂತೇಳಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇದನ್ನ ನಮ್ಮಲ್ಲಿ ಪ್ಯಾಸ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಮಾಧವ ಪ್ರಭು, ಕಳೆದ 8 ವರ್ಷಗಳಿಂದ ನಮ್ಮ ಸಂಸ್ಥೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದೆ. ಇತ್ತೀಚೆಗೆ ಬಾವಿ ಮತ್ತು ಕೆರೆಯನ್ನು ಒಳಗೊಂಡು 13 ಯೋಜನೆಗಳನ್ನು ಪೂರ್ಣಗೊಳಿಸಿ ರೈತರಿಗೆ ಮತ್ತು ದನಕರುಗಳಿಗೆ ನೀರಿನ ಸೌಲಭ್ಯ ಮಾಡಿಕೊಡಲಾಗಿದೆ ಎಂದರು. ಈ ಬಾವಿ ಅಡಿ ನೀವು ನೋಡಿದ್ರೆ ಆಲ್ಮೋಸ್ಟ್ 40x60 ಬಾವಿ ಇದೆ, ಹಾಗೂ ನಿಯರ್ಲಿ 30 ಫೀಟ್ ಇದು ಡೆಪ್ತ್ ಇದೆ. ಹೀಗೆ ಅಂದ್ರೆ ಈ ಬಡಗಾಲ್ನಲ್ಲಿ ಈ ಟೈಮ್ನಲ್ಲಿ ಇಷ್ಟು ಡೆಪ್ತ್ ಇದೆ, ಇಷ್ಟು ಬಹಳ ದೊಡ್ಡ ಜರ್ನಿ ಸಿಕ್ಕಿದ್ದಾವೆ ನಮಗೆ. ಈ ಬಾವಿದು ರೀಕನ್ಸ್ಟ್ರಕ್ಷನ್ ಮಾಡಿ ಈ ಪ್ರದೇಶದ ಎಲ್ಲ ಜನರಿಗೆ ಸಹಾಯ ಆಗ್ಬೇಕಂತ ನಾವು ಪ್ರಯತ್ನ ಮಾಡತ್ತೀವಿ. ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪ್ರೀತಿ ಕೋರೆ, ಪ್ರತಿ ವರ್ಷ 2 ಯೋಜನೆಗಳನ್ನು ಮಾತ್ರ ಪೂರ್ಣಗೊಳಿಸಲಾಗುತ್ತಿದ್ದು ಈ ವರ್ಷ 4 ಯೋಜನೆಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗಿದೆ. ನೀರಿನ ಸೌಲಭ್ಯ ಪಡೆಯುವ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾವಿ ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡಲು ಜನರ ಸಹಕಾರ ಅಗತ್ಯ ಎಂದು ಹೇಳಿದರು. ನಾವು ನಮಗೆ ಇಷ್ಟು ಖುಷಿ ಆಗುತ್ತೆ, ಆ ಜನ ಅದೆಲ್ಲ ಯೂಸ್ ಮಾಡೋದು ನೀರು ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗಬೇಕು ಅಂತ ನಾವು ಅನ್ಸ್ಕೊಂಡಿದ್ದೀವಿ.